ಬೆಲ್ಲಲ್ ಏನ ಚಿನ್ನದ ತರ ಅಡ್ಲೆ ಕೈ ಕೂಟು ರೆಡಿ ಇದೆ ನೀವು ಅಯ್ಯೋ ಸಾರಿ ಸಾರಿ ನಮಸ್ಕಾರ ಸ್ನೇಹಿತರೆ ರಾಧಾ ಅಡಿಗೆ ಮನೆಗೆ ಸ್ವಾಗತ ನಾನು ಇವತ್ತು ಸೋರೆಕಾಯಿ ಕೂಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಒಂದು ದೊಡ್ಡದು ಸೋರೆಕಾಯಿ ತೊಗೊಂಡಿದ್ದೀನಿ ಇದು ಸಿಪ್ಪೆ ತೆಗ್ದು ಒಳಗಡೆ ಬೀಜ ತಿರುಳೆಲ್ಲ ತೆಗ್ದಿದ್ದೀನಿ ನೋಡಿ ಇಲ್ಲಿ ಒಳಗಡೆದು ಎಲ್ಲ ತೆಗೆದು ಬಿಡಬೇಕು ಬೀಜ ಎಲ್ಲ ತೆಗ್ದು ಬಿಡಬೇಕು ತಿರುಳು ಅಂತ ಇರುತ್ತೆ ಅದನ್ನು ತೆಗ್ದು ಬಿಡಬೇಕು ಈ ಥರ ಸೌತೆಕಾಯಿ ಒರೆಯೋದ್ರಲ್ಲಿ ಸಿಪ್ಪೆ ತಕ್ಕೋಬೇಕು ಮೇಲೆ ಇದನ್ನು ತೋರ್ಸೋಕ್ಕೆ ಅಂತ ತೆಗ್ದಿದ್ನಲ್ಲ ಅದಕ್ಕೆ ಇಟ್ಕೊಂಡಿದ್ದೆ ನೋಡಿ ಒಳಗಡೆ ಬೀಜ ಎಲ್ಲ ಹಾಕಬಾರ್ದು ಚೆನ್ನಾಗಿರಲ್ಲ ನೋಡಿ ನಾನೊಂದು ಚಿಕ್ಕ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ ಒನ್ ಅವರ್ ಮುಂಚೆ ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒನ್ ಟೀಸ್ಪೂನ್ ಧನಿಯ ಪುಡಿ ತೊಗೊಂಡಿದ್ದೀನಿ ಅರ್ಧ ಹೋಳಿಗಿಂತ ಸ್ವಲ್ಪ ಕಮ್ಮಿ ಕಾಯಿ ತೊಗೊಂಡಿದ್ದೀನಿ ಇದು ಕಡಲೆ ಮತ್ತು ಗಸಗಸೆ ತೊಗೊಂಡಿದ್ದೀನಿ ಒಂದೊಂದು ಟೀಸ್ಪೂನು ಇದು ಎರಡು ಟೊಮೆಟೊ ಬೇಗ ಹಾಕ್ಕೋತೀನಿ ಇದು ಒಂದು ಟೊಮೆಟೊ ಮಸಾಲೆಗೆ ಹಾಕ್ಕೋತೀನಿ ಉಪ್ಪು ನೋಡಿ ನಾನು ಒಂದು ಎಂಟು ಗೋಡಂಬಿ ತೊಗೊಂಡಿದ್ದೀನಿ ಪುದೀನ ಕೊತ್ತಂಬರಿ ಒಂದು ಎಂಟು ಒಣಮೆಣಸಿನ್ಕಾಯಿ ಒಂದು ಚಿಕ್ಕದು ಒಂದು ದೊಡ್ಡದು ಒಂದು ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ನೋಡಿ ಒಂದು ಎರಡು ಇಂಚು ಚಕ್ಕೆ ಒಂದು ಹತ್ತು ಲವಂಗ ಒಂದು ಸ್ಟಾರ್ ಹೂವು ಅನಾನಸ್ ಅಂತಾರಲ್ಲ ಅದು ಇದು ಪೀಸ್ ಪೀಸ್ ಆಗಿದೆ ಸ್ವಲ್ಪ ಒಂದು ಈರುಳ್ಳಿ ಕರ್ಬೇವಿನ ಸೊಪ್ಪು ಎಣ್ಣೆ ಮತ್ತು ನೀರು ತೊಗೊಂಡಿದ್ದೀನಿ ಒನ್ ಲೀಟ್ರಷ್ಟು ನೋಡಿ ಈಗ ಮೊದಲು ಇದನ್ನು ನಾನು ಒಂದು ವಿಷಲ್ ಬರ್ಸ್ಕೊತೀನಿ ನೀರು ಕಾಯಕ್ಕೆ ಇಟ್ಕೊಂಡು ಒಂದು ವಿಷಲ್ ಬರ್ಸ್ಕೋಬೇಕು ವಿಷಲ್ ಬಂದಿದ ತಕ್ಷಣವೇ ತೆಗೆದು ಬಿಡಬೇಕು ಸ್ವಲ್ಪ ವಿಷಲ್ ಒಂದು ಎರಡು ನಿಮಿಷ ಬಿಟ್ಟು ಇದು ಒಳಗಡೆ ಸಿಪ್ಪೆ ಎಲ್ಲ ತೆಗ್ದಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಒಂದು ಸುಮಾರು ನಾನು ಚಿಕ್ಕ ಬಟ್ಲಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ತೊಗೊಂಡಿದ್ದೀನಿ ಇದು ಕಡಲೆಬೇಳೆ ನೆನೆಸ್ಕೊಂಡಿದೆ ಇದು ಬೇಗ ಹಾಕೋತಾ ಇದ್ದೀನಿ ನೋಡಿ ಸೋರೆಕಾಯಿ ಸೇರಿಸ್ತಾ ಇದ್ದೀನಿ ಇದು ಹೋಟ್ಲಲ್ಲಿ ಮಾಡ್ತಾರಲ್ಲ ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ನೋಡಿ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಬೇಕೆ ಸ್ವಲ್ಪ ಸೇರಿಸ್ಬಿಟ್ಟು ಆಮೇಲೆ ನೋಡಿ ಸೇರಿಸ್ಕೊತೀನಿ ಉಪ್ಪು ನೋಡಿ ಅಡ್ಲಕಾಯಿ ಸೇರಿಸಿದ ಮೇಲೆ ನಾನು ಎರಡು ಮೀಡಿಯಮ್ ಸೈಜು ಟೊಮೆಟೊ ಸೇರಿಸ್ತಾ ಇದ್ದೀನಿ ಒಂದು ಟೊಮೆಟೊ ಮಸಾಲೆ ಹುರಿಯೋಕ್ಕೆ ಹಾಕ್ಕೋತೀನಿ ಇದು ಮಿಕ್ಸ್ ಮಾಡಿ ಈ ಥರ ಒಂದು ವಿಷಲ್ ಬರ್ಸ್ಕೊತೀನಿ ಈ ಕಡೆ ಕುಕ್ಕರ್ ವಿಷಲ್ಗೆ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಮೀಡಿಯಮ್ ಸೈಜು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಈರುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಒಂದು ದೊಡ್ಡ ಗೆಡ್ಡೆ ತೊಗೊಂಡಿದ್ದೀನಿ ಮತ್ತು ಒಂದು ಎಂಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ನೋಡಿ ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಚಕ್ಕೆ ಒಂದು ಎರಡು ಇಂಚು ತೊಗೊಂಡಿದ್ದೀನಿ ಇದು ಅನಾನಸ್ ಹೂವು ಸ್ಟಾರು ಒಂದು ಸ್ಮಾಲ್ ಸೈಜು ಒಂದು ಚಿಕ್ಕ ತೊಗೊಂಡಿದ್ದೀನಿ ಒಂದು ಎಂಟು ಲವಂಗ ಇದನ್ನೆಲ್ಲ ಹುರ್ಕೋಬೇಕು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ಈಗ ಒಂದು ಟೊಮೆಟೊ ಹುರಿಯೋಕ್ಕೆ ಹಾಕೋತಾ ಇದ್ದೀನಿ ಮಸಾಲೆ ಹುರಿಯೋಕ್ಕೆ ಈ ಟೊಮೆಟೊ ಎಲ್ಲ ಮೆತ್ತಿಗೆ ಫ್ರೈ ಆಗಬೇಕು ಚೆನ್ನಾಗಿ ಹಸಿ ವಾಸೆ ಹೋಗೋವರೆಗೂ ಫ್ರೈ ಆಗ್ತಾಯಿದೆ ನೋಡಿ ಈಗ ಗಸಗಸೆ ಕಡಲೆನೂ ಸೇರಿಸ್ತಾ ಇದ್ದೀನಿ ಫ್ರೈ ಆಗಿದೆ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಕಡಲೆ ಇದೆ ನೋಡಿ ಒಂದು ದೊಡ್ಡ ಸ್ಪೂನು ಧನಿಯ ಪುಡಿ ಇದೆ ಅದನ್ನು ಸೇರಿಸ್ತಾ ಇದ್ದೀನಿ ಮತ್ತು ಇದಕ್ಕೇನೆ ಕಾಯಿ ಸೇರಿಸ್ಕೊತಾ ಇದ್ದೀನಿ ಕಾಯಿ ಒಂದು ಅರ್ಧ ಹೋಳಿದೆ ನಿಮಗೆ ಮಸಾಲೆ ಎಷ್ಟು ಬೇಕು ನಿಮಗೆ ಕೂಟ ಎಷ್ಟು ಬೇಕು ಮನೆಗೆ ಆ ಥರ ಸೇರಿಸ್ಕೊಳ್ಳಿ ನೋಡಿ ಇದಕ್ಕೇ ಸ್ವಲ್ಪ ಪುದೀನ ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ
ಈಗ ಆಫ್ ಮಾಡ್ತೀನಿ, ತಣ್ಣಗಾಗಲಿ ಇದು. ತಣ್ಣಗಾದಮೇಲೆ ರುಬ್ಕೊತೀನಿ, ಅಷ್ಟರಲ್ಲಿ ವಿಷಲು ಬರುತ್ತೆ. ಸ್ವಲ್ಪ ತಣ್ಣಗಾಗಲಿ, ಇದು ಆಫ್ ಮಾಡಿದ್ದೀನಿ. ಇದಕ್ಕೇನೆ ಗೋಡಂಬಿನೂ ಸೇರಿಸ್ಕೋತೀನಿ ಎಲ್ಲ. ಒಂದು ವಿಷಲ್ ಆಗಿದೆ, ಆಫ್ ಮಾಡಿದ್ದೀನಿ. ಮಸಾಲೆ ನೋಡಿ ತಣ್ಣಗಾಗಿದೆ, ಜಾರಿಗೆ ಸೇರಿಸ್ಕೊಂಡು ರುಬ್ಕೋಬೇಕು ಇವಾಗ. ನೈಸಾಗಿ ರುಬ್ಕೋಬೇಕು, ಇನ್ನೊಂದು ಚೂರು ನೈಸಾಗಲಿ. ನೈಸಾಗಿದೆ, ಪೂರ್ತಿ ನೈಸಾಗಿದೆ. ಈಗ ಒಗ್ಗರಣೆ ಹಾಕೊತೀನಿ ನೋಡಿ. ಇದು ಒಂದು ವಿಷಲ್ ಆಗಿದೆ ನೋಡಿ. ನೋಡಿ ಚೆನ್ನಾಗಿ ಬೆಂದಿದೆ. ಒಂದು ಎರಡು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಒಂದು ಕಾಲು ಟೀ ಸ್ಪೂನು ಸಾಸಿವೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ನೋಡಿ. ಈಗ ಅದು ರುಬ್ಬಿದ್ದು ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಸ್ವಲ್ಪ ಬೆಂದಮೇಲೆ ಬೇಯಿಸ್ಕೊಂಡಿರೋದು ಸೋರೆಕಾಯಿ ಹಾಕ್ತೀನಿ. ಅದೇ ಸೋರೆಕಾಯಿ ಬೇಯಿಸ್ಕೊಂಡಿದ್ದ ನೀರೇ ಹಾಕ್ತಾಯಿದ್ದೀನಿ. ಜಾರೆಲ್ಲ ಕ್ಲೀನಾಗಿ ತೊಳೆದು ಹಾಕ್ಕೋಬೇಕು. ಬೇಯಿಸ್ಕೊಂಡಿದ್ದ ಸೋರೆಕಾಯಿನೂ ಕಡಲೆ ಬೇಳೆನೂ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗೆ ಮಸಾಲೆ ಹಿಡಿಬೇಕು. ಆ ಸೋರೆಕಾಯಿ ಸೇರಿಸಿ ಬೇಯಿಸಿರ್ತೀವಲ್ಲ ಅದೇ ನೀರು ಸೇರಿಸ್ಕೋಬೇಕು ನೋಡಿ. ಬೇಯ್ತಾ ಇದೆ, ಒಂದು 5 ನಿಮಿಷ ಬೆಂದರೆ ಸಾಕು. ಸೋರೆಕಾಯಿ ಮೊದಲೇ ಬೆಂದಿರುತ್ತೆ, ಇದು ಮಸಾಲೆ ಬೆರೆತ್ಕೊಂಡ್ರೆ ಸಾಕು. ದೋಸೆಗೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೂ ಸೆಟ್ಟಾಗುತ್ತೆ. ಉಪ್ಪು ಸೇರಿಸ್ಬೇಕು, ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತೀನಿ. ಆಗಲೇ ಸ್ವಲ್ಪ ಬೇಯಕ್ಕೆ ಸೇರಿಸಿದೆ, ಈಗ ಇನ್ನೊಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಉಪ್ಪು ಕರೆಕ್ಟಾಗಿದೆ, ಈಗ ಇನ್ನೊಂದು 2 ನಿಮಿಷ ಬೇಯಲಿ. ಮೇಲೆ ಸ್ವಲ್ಪ ಕ್ಲೋಸ್ ಮಾಡ್ತೀನಿ, ಒಂದು 2 ನಿಮಿಷ ಬೆಂದರೆ ಸಾಕು ನೋಡಿ. ಆಗಿದೆ, ಈಗ ಚೆನ್ನಾಗಿ ಬೆಂದಿದೆ. ಆಫ್ ಮಾಡ್ತಾಯಿದ್ದೀನಿ, ಸರ್ವ್ ಮಾಡ್ತಾಯಿದ್ದೀನಿ. ಆಗಿದೆ, ನೀವೊಂದ್ಸರಿ ಈ ಥರ ಮಾಡಿ. ನಾನು ಹೋಟ್ಲು ಸ್ಟೈಲಲ್ಲಿ ಮಾಡಿದ್ದೀನಿ ಇದನ್ನು ನೋಡಿ. ಸ್ನೇಹಿತರೆ, ಸೋರೆಕಾಯಿ ಕೂಟ್ ರೆಡಿ ಇದೆ. ನೀವೊಂದ್ಸರಿ ಈ ಥರ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತಿ. ಧನ್ಯವಾದ.